ಸಂಪುಟ ಯಾರು ಸೇರಿಸ್ಕೋಬೇಕು ಅಂತಕ್ಕಂಥದ್ದು ಅವರಿಗೆ ಪರಮಾಧಿಕಾರ. ಅವರು ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿ ಮಾಡಿ ಬಂದಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇದೆ. ಸಾಮಾನ್ಯವಾಗಿ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಕ್ಕಂಥವ್ರು ಪರ್ಮಿಷನ್ ಕೊಟ್ಟಾದಮೇಲೆ ಮುಖ್ಯಮಂತ್ರಿಗಳು ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು. ನಾನು ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ. ಬಟ್ ಅವ್ರಿಗೇನೆ ಅಧಿಕಾರ ಇರ್ತಕ್ಕಂಥದ್ದು. ಮಾನ್ಯವಾಗಿ ಪರ ವಿರೋಧ ಒಂದೊಂದು ಕಡೆ ಇದ್ದೇ ಇರ್ತದೆ. ಎಷ್ಟು ಜನ ಈ ಶ್ರೀರಾಮುಲು ಸ್ವಾಗತ ಮಾಡಿದ್ದಾರೆ, ಆಮೇಲೆ ಇನ್ನೂ ಕೆಲವರು ಎಮ್ ಎಲ್ ಎಗಳು ಸ್ವಾಗತ ಮಾಡಿದ್ದಾರೆ. ಈಗ ತಾನೇ ಪ್ರಿಲಿಮಿನರಿ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿದೆ, ಬಹುತೇಕ ಸ್ವಾಗತ ಮಾಡ್ತಿದ್ದಾರೆ. ಅದಕ್ಕೆ ಆನಂದ್ ಸಿಂಗ್ರವರು ಮುಂಚಿನಿಂದನೂ ಕೂಡ ಹೋರಾಟ ಮಾಡ್ತಿದ್ರು. ಅವ್ರ ಜೊತೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳು, ಶಾಸಕರು, ಜನಪ್ರತಿನಿಧಿಗಳು ಈ ಥರ ಮಾಡ್ತಾಯಿದ್ರು. ನಿನ್ನೆ ಕ್ಯಾಬಿನೆಟಲ್ಲಿ ಅದು ಆಗಿದೆ. ಶೇಖರ್ ರೆಡ್ಡಿ ಅವ್ರಿಗೆ ಮಾತಾಡ್ತೀವಿ ನಾವೇ ಪಕ್ಷದ ವೇದಿಕೆಯಲ್ಲಿ ಮಾತಾಡಿ. ಈಗ ಅವರು ನಮ್ಮ ಪಕ್ಷದವರು, ಅದರಿಂದ ನಮ್ಮ ಪಕ್ಷ ನಮ್ಮ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದನ್ನು ಅವರು ಕೂಡ ಸ್ವಾಗತ ಮಾಡ್ತಾರೆ. ಅವರಿಗೆ ಸಂಪೂರ್ಣ ಕ್ಯಾಬಿನೆಟ್ದ ಮಾಹಿತಿ ಇಲ್ಲ, ಅವರಿಗೆ ಇವತ್ತು ಮಾಹಿತಿ ಕೊಡ್ತೀವಿ. ಅದು ಸರ್ವೋಗ್ತದೆ, ಏನು ತೊಂದರೆ ಇಲ್ಲ. ಜಾತಿ ಒಂದಂತಲ್ಲ, ಇವರೇ ಮುಂಚಿಂದನೂ ಎಲ್ಲ ಗೌರ್ಮೆಂಟಲ್ಲಿ ಇದ್ದಾಗಲೂ ಕೊಡ್ತಿದ್ದಾರೆ. ಸವಿತಾ ಸಮಾಜ ಕೇಳಿದ್ರು, ಯಾದವ ಸಮಾಜ ಕೇಳಿದ್ರು, ಬ್ರಾಹ್ಮಣ ಸಮಾಜ ಕೇಳಿದ್ರು. ಹಿಂಗೆ ಎಲ್ಲ ಜಾತಿ ಸಮುದಾಯ ಅಂತಲ್ಲ, ಎಲ್ಲ ಜಾತಿಯವರು ಅವರ ಏಳಿಗೆಗೆ ಎಲ್ಲ ಕೇಳ್ತಾ ಇರ್ತಾರೆ. ಆಯಾ ಸರ್ಕಾರಗಳು ಆಯಾ ಟೈಮಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಏನು ಹೊಸದೇನಲ್ಲ, ಇದು ಹಿಂದೆನೂ ಕೂಡ ಮಾಡ್ಕೊಬಂದಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳಿಗೆ ಹೋಗಿ ಅಪ್ರೋಚ್ ಮಾಡ್ತಾರೆ. ಅಪ್ರೋಚ್ ಮಾಡಿದಾಗ ಅವ್ರಿಗೆ ಕನ್ವಿನ್ಸ್ ಆದರೆ ಅದನ್ನ ಮಾಡ್ತಕ್ಕಂಥದ್ದಕ್ಕೆ ಅದು ಇಷ್ಟು ಹಣ ಬಿಡುಗಡೆ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ. ಮರಾಠ ಭಾಷೆಗೂ ಗಡಿಗೂ ಬೇರೆ. ಇದು ಕರ್ನಾಟಕದಲ್ಲಿ ಅನೇಕ ಜನ ಮರಾಠಿಗರು ಹುಟ್ಟಿ ಬೆಳೆದಂಥವ್ರು ಇದ್ದಾರೆ ಅಲ್ವಾ. ಮರಾಠಿಗರಿಗೂ ಅಲ್ಲಿ ಮಹಾರಾಷ್ಟ್ರದವ್ರಿಗೆ ಮಾಡ್ತಕ್ಕಂಥದ್ದಲ್ಲ ಇದು. ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಅವರು ಮರಾಠಿಗರು ಅವತ್ತಿನ ಬೇಡಿಕೆ ಇತ್ತು, ಅದು ಈಗ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.